ಮತ್ತೆ ತಿರು ನಾವು ದಾಖಲಾತಿ ಕೊಡಿ ಅಂತಾರೆ. ಇದೊಂದು ಡಿಫೆನ್ಸ್ ಶುರು ಮಾಡ್ಕೊಬಿಡಿ, ದಾಖಲಾತಿ ಕೊಡಿ ನಮಗೆ. ಇದೇನು ಇದು ದಾಖಲಾತಿ ಅಲ್ವ ಇದು? ವಾಟ್ ಇಸ್ ದಿಸ್? ಅವ್ರ ಎಮ್ ಎಲ್ ಎ ಬರೆದಿರೋದು ಇದು, ಅವರ ಯತ್ನಾಳಿ ಹೇಳೋದು, ವಿಶ್ವನಾಥ ಹೇಳೋದು, ಮಠಾಧೀಶರುಗಳು ಹೇಳೋದು, ಇವೆಲ್ಲ ಏನು? ಈ ನಾ ಈ ಸರ್ಕಾರಕ್ಕೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಲಜ್ಜಿಗೆಟ್ಟು ಪ್ರಶ್ನೆ ಹೇಳ್ತಾರೆ. ನಿನ್ನೆ ದಾಖಲಾತಿಗಳಿದ್ರು ಕೊಡಿ, ದಾಖಲಾತಿಗಳಿದ್ರು ಕೊಡಿ, ಆಮೇಲೆ ನಿಮ್ಮ ಸರ್ಕಾರದಲ್ಲಿ ನಡೀತಾ ಇರಲಿಲ್ವ ಅಂತ ಹೇಳೋದು. ಸಿ, ಇಂಥ ವರ್ಸ್ಟ್ ಗೌರ್ಮೆಂಟು, ಇಂಥ ಕರಪ್ಟ್ ಗೌರ್ಮೆಂಟು ಯಾವ ಯಾವ ಕಾಲದಲ್ಲೂ ಕೂಡ ಕರ್ನಾಟಕದಲ್ಲಿ ಬಂದಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಅದರ ಮುಖ್ಯಸ್ಥ, ಅವರ ಆಫೀಸ್ನಿಂದ ಶುರುವಾಗ್ತದೆ ಇದೆ. ಅವರೇ ಈ ನಿಗಮಗಳ ಇವೆಲ್ಲ ಅಧ್ಯಕ್ಷರು ಯಾರು? ಅದಕ್ಕೆ ಆ ಬೋರ್ಡ್ ಮೀಟಿಂಗ್ಗಳಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ನಡೆಯೋದು, ಅವರೇ ಕ್ಲಿಯರ್ ಮಾಡಿರೋದು ಇವೆಲ್ಲ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.